ಶಫಿ ಸಾದ್ ಅವರೇ, ಇದಕ್ಕೆ ಸಂಬಂಧಪಟ್ಟಿದ್ದು. ಭಾರತದ ಸಂಸ್ಕೃತಿ ಶ್ರೇಷ್ಠವಾದದ್ದು, ಇತಿಹಾಸ ಮಹಾನ್ ಇತಿಹಾಸ ಎಲ್ಲ ಮಾತಾಡ್ತೀವಿ ನಾವು, ಆದರೆ ಈ ದೇಶದ ಸಂಸ್ಕೃತಿಗೆ ಒಂದು ಕಳಂಕ ಇದೆ. ಆ ಕಳಂಕ ಇವರೆತ್ತಿದ ಪ್ರಶ್ನೆ, ಅಸ್ಪೃಶ್ಯತೆ. ಆ ಅದು ಒಂದು ಕಳಂಕ, ಅದು ಹೋಗಬೇಕು ಅನ್ನುವ ವಿಷಯದಲ್ಲಿ ದೇಶಕ್ಕೆ ಭಿನ್ನಾಭಿಪ್ರಾಯ ಇಲ್ಲ. ಅಂಥದ್ದೇನು ನಡೆದೇ ಇಲ್ಲರಿ, ಅಂಥದ್ದೇನು ನಡೆದೇ ಇಲ್ಲರಿ ಅನ್ನುವ ವಾದ ಮಾಡ್ತಾ ಬಂದರೆ ಸಮಸ್ಯೆ ಯಾವತ್ತೂ ಬಗೆಹರಿಯೋದಕ್ಕೆ ಸಾಧ್ಯವೇ ಇಲ್ಲ. ಅಸ್ಪೃಶ್ಯತೆಗೆ ಧರ್ಮಗ್ರಂಥಗಳ ಹಿನ್ನೆಲೆ ಇಲ್ಲ ಅನ್ನೋ ವಾದ ಬರಬಹುದು. ನೋಡಿ, ಧರ್ಮಗ್ರಂಥಗಳು ಇದನ್ನು ನಿರಾಕರಿಸ್ತವೆ, ಬಟ್ ಸಮಾಜದಲ್ಲಿ ಒಂದು ಆಚರಣೆ ಬಂದುಬಿಡ್ತು, ಅದು ದುರಂತ, ಹಂಗಾಗಬಾರ್ದಾಗಿತ್ತು, ಎಲ್ಲ ಮಾತುಗಳು ಚರ್ಚೆಗಳು ನಡೀತವೆ. ಯಾವತ್ತೂ ಅಸ್ಪೃಶ್ಯತೆ ಅನ್ನೋದು ಈ ದೇಶದಲ್ಲಿ ಇರಲೇ ಇಲ್ಲ ಅಂತ ವಾದ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಅದನ್ನು ತೊಡೆದು ಹಾಕುವುದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಸಮಸ್ಯೆ, ಫಸ್ಟ್ ಏನಂದರೆ, ಫಸ್ಟ್ ಏನೋ ಅಕ್ನಾಲೇಜ್ ಇಟ್, ಅಕ್ನಾಲೇಜ್ ಇಟ್. ಹೌದು, ಈ ದೇಶದಲ್ಲಿ ನೂರಾರು ವರ್ಷಗಳ ಕಾಲ ಇಂಥ ಜಾತಿಯಲ್ಲಿ ಹುಟ್ಟಿರುವ ಕಾರಣಕ್ಕಾಗಿ ಅವರನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ, ಊರ ಹೊರಗಿಡಲಾಗಿದೆ, ಜೊತೆ ಕೂಡಿಸ್ಕೊಂಡು ಊಟ ಮಾಡಿಲ್ಲ, ಅದೆಲ್ಲವನ್ನು ಒಪ್ಪಿಕೊಳ್ಳೋದಿದೆಯಲ್ಲ, ಅದು ಒಪ್ಪಿಕೊಳ್ಳುವುದು ಸಮಸ್ಯೆಯನ್ನು ಸುಧಾರಿಸುವ ಮೊದಲ ಹೆಜ್ಜೆ. ಅದು ನೀವು ಅದನ್ನು ನಾವು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂದರೆ ಅಪ್ಪು ನನಗೂ ಸಮಸ್ಯೆ ಬಗೆಹರಿಯೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.